So ಈಗ ಡೆತ್ ನೋಟ್ ಇಂದ ಸಾವಿನ ಸೀಕ್ರೆಟ್ ರಿವೀಲ್ ಆಗ್ತಿದೆ. ಶಂಕರ್ ಮೂವರು ಮಕ್ಕಳಿಂದಲೂ ಡೆತ್ ನೋಟ್ ಅನ್ನು ಇದೆ. ತಂದೆಯ ವಿರುದ್ಧವೇ ಮೂವರು ಮಕ್ಕಳು ಕೂಡ ಮರಣ ಪತ್ರವನ್ನು ಬರೆದಿಟ್ಟಿದ್ದಾರೆ. ಬ್ಯಾಡರಹಳ್ಳಿ ಫ್ಯಾಮಿಲಿ ಸುಸೈಡ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸೊ ತನಿಖೆಯ ವೇಳೆ ಈಗ ಒಂದಿಷ್ಟು ಬಯಲಾಗ್ತಾ ಇದೆ. ಸೊ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಡೆತ್ ನೋಟನ್ನು ಇನ್ನೂ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶಂಕರ್ ಅವರಿದ್ದಾರೆ. ಈಗ ಸೊ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಪಂಚನಾಮೆ ಬಳಿಕ ಅವರನ್ನು ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ. ಸೊ ಸ್ಟೇಷನ್ ಮುಂಭಾಗದಲ್ಲಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಈಗ ಅವರನ್ನು ಬಿಟ್ಟು ಕಳಿಸ್ತಾ ಇದ್ದಾರಾ? ಬೇಲ್ ಮೇಲೆ ಗೊತ್ತಿಲ್ಲ, ಕಾರಣ ಅವ್ರನ್ನ ಬಂಧಿಸುವಂಥ ಸಾಧ್ಯತೆ ಇದೆಯಾ ಇಲ್ವಾ ಈ ಪ್ರಕರಣದಲ್ಲಿ ಅಂತ ಗೊತ್ತಿಲ್ಲ. ಕಾರಣ ಡೆತ್ ನೋಟಲ್ಲಿ ಹೇಳಿರೋದು ಅವರಿಗೆ ಅವರು ನೆಮ್ಮದಿ ಇರಲಿಲ್ಲ ನಮಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಿರುಕುಳ ಅನ್ನೋದನ್ನು, ದುಡ್ಡಿನ ವಿಚಾರದಲ್ಲಿ ಕಿರುಕುಳ ಅಂತ ಹೇಳ್ತಾ ಇದ್ದಾರೆ. ಸೊ ಅಪ್ಪ ದುಡ್ಡಿನ ವಿಚಾರದಲ್ಲಿ ಮಕ್ಕಳಿಗೆ ಕಿರುಕುಳ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಅಗೇನ್ ಒಂದು ಕ್ವಶನ್ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ನಿಂದ ಹೋಗ್ತಾ ಇರೋ ರೀತಿಯಲ್ಲಿದೆ. ಶಂಕರ್ ಅವರು ತೆರಳುತ್ತಾ ಇದ್ದಾರೆ. ಸೊ ವಿಚಾರಣೆ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ ಅಂತ ಕಾಣಿಸುತ್ತೆ. ಬಂಧಿಸುವಂಥದ್ದೇನೂ ಇಲ್ಲ ಅಂತ ಕಾಣಿಸ್ತಾ ಇದೆ. ಕಾರಣ ಎಲ್ಲೂ ಓಡೋಗುವಂಥದ್ದೇನು ಇಲ್ವಲ್ಲ. ಈಗ ಈ ಪ್ರಕರಣದಲ್ಲಿ ಆತ್ಮಹತ್ಯೆ ಪ್ರಕರಣ ಆಗಿದೆ. ಬಟ್ ಆತ್ಮಹತ್ಯೆ ಪ್ರಕರಣದಲ್ಲಿ ಹಾಗೆ ನೋಡಿದರೆ ಹಿಂದೆ ಗಣಪತಿ ಹತ್ಯೆ ಪ್ರಕರಣದಲ್ಲಿ ಯಾರನ್ನೂ ಬಂಧಿಸ್ತಿಲ್ಲ. ಒಬ್ಬ ಸಚಿವರ ಹೆಸರೇ ಕೂಡ ಕೇಳಿ ಬಂದಿತ್ತು. ಆವಾಗಲೂ ಕೂಡ ಯಾರನ್ನೂ ಬಂಧಿಸ್ಲಿಲ್ಲ, ಈಗಲೂ ಕೂಡ ಬಂಧಿಸುವಂಥದ್ದಿಲ್ಲ. ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು, ಅದಾದ ನಂತರ ಅದಕ್ಕೆ ತಕ್ಕಂಥ ಸಾಕ್ಷ್ಯಗಳು ಸಿಗಬೇಕು. ಅದಾದ ನಂತರ ಅವರನ್ನು ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನೋಡ್ತಾರೆ. ಬಟ್ ಅಳಿಯಂದರ ವಿಚಾರ ಏನು ಅಂತ ಗೊತ್ತಿಲ್ಲ. ಯಾಕಂತಂದರೆ ಕಿರುಕುಳದ ಆರೋಪ ಅದರಲ್ಲಿದೆ. ಇದ್ದಾಗ ಕಿರುಕುಳದ ಆರೋಪ ಮಾಡಿದ್ದಿದ್ರೆ ಒಳಗಡೆಗೆ ಹಾಕಿರೋರು. ಈಗ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಗ ಹೇಗೆ ಅಂತ ನೋಡಬೇಕು. ಅಪ್ಪ ಶಂಕರ್ಗೆ ಅನೈತಿಕ ಸಂಬಂಧ ಇತ್ತು ಅಂತಿದ್ದಾರೆ. ಬಟ್ ಕಾನೂನಾತ್ಮಕವಾಗಿ ಇದು ನಿಲ್ಲಕ್ಕಿಲ್ಲ. ಅನೈತಿಕ ಸಂಬಂಧ ಇತ್ತು ಅಂತಂದರೆ ಹೇಳ್ತಾ ಇದ್ದಾರೆ. ಅನೈತಿಕ ಸಂಬಂಧ ಯಾರ ಜೊತೆಗಿತ್ತು ಅವರು ಬ್ಲೇಮ್ ಮಾಡಿದ್ರೆ ಅದನ್ನು ತಗೊಳ್ಬೋದು. ಸೊ ಏನು ನಮ್ಮಪ್ಪ ಸರಿ ಇಲ್ಲ, ಅವರಿಗೆ ಬೇರೊಬ್ಬಳ ಜೊತೆಗೆ ನಂಟಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಪ್ರಚೋದನೆ ಆಗಲಿಕ್ಕಿಲ್ಲ, ಅದು ಬೇಸರ ಹೊಂದಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಆಗಬಹುದು. ಸೊ ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಪ್ರತಿನಿತ್ಯ ಮನೆಯಲ್ಲಿ ಅಪ್ಪನಿಂದ ಕಿರುಕುಳ, ಯಾವ ರೀತಿಯಾದಂಥ ಕಿರುಕುಳ ಅನ್ನೋದು ಅತಿ ಮುಖ್ಯ ಆಗುತ್ತೆ. ಹೇಗೆ, ಏನು ಕಿರುಕುಳ ಕೊಡೋದು? ಹೊಡಿತಾ ಇದ್ರಾ, ಬಡಿತಾ ಇದ್ರಾ, ಊಟ ಕೊಡ್ತಾ ಇರಲಿಲ್ವಾ, ಕಟ್ಟಿ ಹಾಕ್ತಾ ಇದ್ರಾ? ಗಂಡನ ಮನೆಯಲ್ಲೂ ಕಿರುಕುಳ ಅಂತ ಹೆಣ್ಣು ಮಕ್ಕಳಿನಿಂದ ಡೆತ್ ನೋಟ್. ಏನು ಕಿರುಕುಳ ಅನ್ನೋದು ಅತಿ ಮುಖ್ಯ ಆಗುತ್ತೆ. ಬರೀ ಕಿರುಕುಳ ಅಂತಂದರೆ ಏನು ಕಿರುಕುಳ? ಅನೇಕ ರೀತಿಯಾದಂಥ ಕಿರುಕುಳ ಆಗುತ್ತೆ. ಬೈಯೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಊಟ ಕೊಡದೇ ಇರೋದಾಗಿರ್ಬೋದು. ಸೊ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಕಿರುಕುಳ ಇಲ್ಲಿಗೆ ನಿಲ್ಲಬೇಕು ಅಂತ ಹೇಳಿ. ಸೊ ಕಿರುಕುಳ ಅನೇಕ ವಾರಿದೆ. ಸೊ ತಲೆಹವಾರು ಕಿರುಕುಳು. ತವರು ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ, ಗಂಡನ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ, ಹಾಗಾಗಿ ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ತಾಯಿಯಾದವಳು ಮಕ್ಕಳಿಗೆ ಬುದ್ಧಿಯನ್ನು ಹೇಳಬೇಕಾಗಿತ್ತು. ಸಾವು ಒಂದೇ ಅದಕ್ಕೆ ದಾರಿ ಅಲ್ಲ ಅಂಥೇಳಿ. ಆದರೆ ತಾಯಿಯೂ ಕೂಡ ಈ ರೀತಿಯಾಗಿ ಮಾಡಿರೋದು ಸರಿ ಅಲ್ಲ ಅಂತ. ತಾಯಿ ಯಾವಾಗಿದ್ರೂ ಕೂಡ ಮಕ್ಕಳ ಜೀವವನ್ನು ಉಳಿಸ್ತಾಳೆ. ತನ್ನ ಜೀವ ಪಣಕ್ಕಿಟ್ಟರೂ ಕೂಡ ಚಿಂತೆ ಇಲ್ಲ, ಮಕ್ಕಳ ಜೀವ ಉಳಿಬೇಕು ಅಂತ ಹೇಳಿ. ಆದರೆ ಇಲ್ಲಿ ನೋಡಿದ್ರೆ ತಾಯಿನೂ ಅದರಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಎಲ್ಲೂ ಕೂಡ ನೆಮ್ಮದಿ ಇಲ್ಲದ ಮೇಲೆ ಯಾರಿಗಾಗಿ ಬದುಕಬೇಕು ಅಂತ ಹೇಳಿ ಈ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಇದು ಪ್ರಚೋದನೆ ಆಗುತ್ತಾ ಆಗಲ್ವಾ, ಅದು ಕಾನೂನಾತ್ಮಕವಾಗಿ ಆದಾಗ ನೋಡಬೇಕು ಅದನ್ನು ಹೇಗಾಗತ್ತೆ ಅಂಥೇಳಿ. ನೆಮ್ಮದಿ ಇಲ್ಲ ಅನ್ನೋದು ಬೇರೆ. ನನಗೆ ನೆಮ್ಮದಿ ಇಲ್ಲ ಅಂತಂದಾಗ ನಾನು ಎಲ್ಲೋ ಹೋಗ್ಬೋದು. ನಾನು ನೆಮ್ಮದಿ ಇಲ್ಲದ ಅಂದಾಗ ನನ್ನ ಜೀವನ ನಾನು ತಗೋಬೋದು. ನನ್ನ ನೆಮ್ಮದಿ ಸಿಗದೇ ಇರೋದಕ್ಕೆ ಅವರೇ ಕಾರಣ ಅನ್ನೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಮಗದೊಂದು ಕಡೆಗೆ ವಾದ ಬರುತ್ತೆ. ಅದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ಹೋಗುತ್ತೆ. ಸೊ ಅಪ್ಪ ಸರಿಯಾಗಿದ್ದರೆ ನಾವ್ಯಾಕೆ ಸಾಯುವ ಯೋಚನೆ ಮಾಡಬೇಕಿತ್ತು ಅಂತ ಹೇಳಿ. ಮದುವೆ ಮಾಡಿಕೊಟ್ಟಂಥ ಗಂಡ ಸರಿ ಇಲ್ಲ ಅಂತಂದಾಗ ಏನು ಹೇಳಬೇಕು? ಸೊ ಡೆತ್ ನೋಟಲ್ಲಿ ಪುತ್ರ ಮಧುಸಾಗರ್ ಮತ್ತು ಪುತ್ರಿಯಾದ ಸಿಂಧುರಾಣಿ, ಸಿಂಚುನಾ ಇವರೆಲ್ಲರೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಸೊ ಇನ್ನು ಶಂಕರ್ ಅಳಿಯಂದಿರಿಗೆ ಪೊಲೀಸರಿಂದ ಈಗ ನೋಟಿಸನ್ನು ನೀಡಿದ್ದಾರೆ. ನಾಳೆ ಬೆಳಗ್ಗೆ 9:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ. ಅಳಿಯಂದಿರಾದ ಪ್ರವೀಣ್ ಮತ್ತು ಶ್ರೀಕಾಂತ್ಗೆ ಈ ನೋಟಿಸನ್ನು ನೀಡಲಾಗಿದೆ. ಶಂಕರ್ ಹಾಗೂ ಅಳಿಯಂದಿರಿಗೆ ಪೊಲೀಸರಿಂದ ನೋಟಿಸ್ ಕೊಟ್ಟಿದ್ದಾರೆ. ಮೂವರ ಮೇಲೆ ಎಫ್ಐಆರ್ ಹಾಕ್ಕೊಂಡಿದ್ದಾರೆ. ಸೊ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಅಲ್ಲೊಂದಿಷ್ಟು ಪ್ರಶ್ನೆಗಳಿರುತ್ತೆ, ಅದಕ್ಕೆ ಉತ್ತರವನ್ನು ಕೇಳುತ್ತಾರೆ. ಸೊ ಅದು ಸಮಂಜಸವಾಗದಿರದೇ ಇದ್ದರೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡೋಕ್ಕೂ ಕೂಡ ತಗೊಳ್ಳುತ್ತಾರೆ. 2 ಕೋಟಿ ರೂಪಾಯಿ ಮೌಲ್ಯದ ಬಂಗ್ಲೆ ಅದು. ಆ ಬಂಗ್ಲೆಯಲ್ಲಿ ಹಾಲ್ನಲ್ಲಷ್ಟೇ CCTVಯನ್ನು ಹಾಕಿದ್ದಾರೆ. ಸೊ ಆ CCTVಯನ್ನು ಮೊಬೈಲ್ನಲ್ಲೇ ಆಪರೇಟನ್ನು ಶಂಕರ್ ಅವ್ರು ಮಾಡ್ತಾ ಇದ್ರಂತೆ. ಆ ಬಗ್ಗೆಯೂ ಕೂಡ ಪೊಲೀಸರಿಗೆ ಈಗ ಸಾಕ್ಷ್ಯ ಲಭ್ಯವಾಗಿದೆ. ಆದರೆ CCTVಯ DVR ಭರ್ತಿಯಾಗಿರುವ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಭಾನುವಾರ ಸೋಮವಾರದ ದೃಶ್ಯ ರೆಕಾರ್ಡ್ ಆಗಿಲ್ಲ. 2 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಬಂಗ್ಲೆ, ಆದರೆ ಬಂಗ್ಲೆಗೆ ಸಿಸಿಟಿವಿನೇ ಇಲ್ಲ. ಭದ್ರತೆಯ ದೃಷ್ಟಿಯಿಂದ ನೋಡೋದಾದ್ರೆ ಯಾವ ಭದ್ರತೆಯೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಇಲ್ಲ ಅಲ್ಲಿ. ಸೊ ಕೇವಲ ಒಂದು ಹಾಲ್ ನಲ್ಲಿ ಮಾತ್ರ ಹಾಕಿದ್ರಂತೆ, ಅದನ್ನ ಮೊಬೈಲ್ ನಲ್ಲೇ, ಈಗೆಲ್ಲ ಬರುತ್ತೆ ಮೊಬೈಲ್ ನಲ್ಲೇನೆ ಮನೇಲಿ ಏನಾಗ್ತಾ ಇದೆ ಅನ್ನೋದು ನೋಡೋಕೆ ಕ್ಯಾಮ್ರಾನ ಹಾಕೊಂಡಾಗ, ಸೊ ಅದನ್ನು ಅವರೇ ಆಪರೇಟ್ ಮಾಡ್ತಾ ಇದ್ರು ಅಂತ. ಬಟ್ DVR ಎಲ್ಲ ಭರ್ತಿ ಆಗಿತ್ತಂತೆ. ಭಾನುವಾರ ಮತ್ತು ಸೋಮವಾರದ ಯಾವುದು ಕೂಡ ರೆಕಾರ್ಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಇಂಟೆನ್ಷಲ್ಲ, ಅದ್ಯಾವುದು ರೆಕಾರ್ಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಮಾಡಿದ್ರಾ? ಆಮೇಲೆ ಭಾನುವಾರ ಮತ್ತು ಸೋಮವಾರ ಆಗ್ತಾ ಇದ್ದಿದ್ದನ್ನು ಕ್ಯಾಮ್ರಾದಲ್ಲಿ ಮೊಬೈಲಲ್ಲಿ ನೋಡಲೇ ಇಲ್ವಾ ಶಂಕರ್ ಅವರು? ಇವೆಲ್ಲ ಮಗದೊಂದು ರೀತಿಯಾದಂಥ ತನಿಖೆಯ ಭಾಗವಾಗಿ ಬರುತ್ತೆ. ನಿಮ್ಗೆ ಇಷ್ಟೆಲ್ಲ ಗೊತ್ತಾಯಿದ್ದಾಗ ನೀವು ಮನೆ ಬಿಟ್ಟು ಬಂದಾಗಲೂ ಕೂಡ ಮನೇಲಿ ಏನಾಗ್ತಾ ಇದೆ ಅಂತ ನೀವು ಏನೂ ನೋಡಿಲ್ವಾ ಮೊಬೈಲಲ್ಲಿ? ಸೊ ಅದೆಲ್ಲವೂ ಕೂಡ ಗೊತ್ತಾಗತ್ತೆ, ಓಪನ್ ಮಾಡಿದ್ರಾ ಇಲ್ವಾ, ಒಂದು ಆ್ಯಪನ್ನು ಎಷ್ಟು ಬಾರಿ ನೀವು ಓಪನ್ ಮಾಡಿದ್ದೀರಾ ಅನ್ನೋದನ್ನು ತನಿಖೆಯ ವಿಚಾರದಲ್ಲಿ ಬಂದಾಗ ಅದನ್ನು ನೋಡ್ತಾರೆ. ಅದೆಲ್ಲವೂ ಕೂಡ ಟೆಕ್ನಿಕಲಿ ಎವಿಡೆನ್ಸ್ಗಳು ಲಭ್ಯವಾಗುತ್ತೆ. ಬಟ್ ಟೆಕ್ನಿಕಲ್ ಎವಿಡೆನ್ಸ್ಗಳು ಎಷ್ಟರ ಮಟ್ಟದಲ್ಲಿ ಇದರಲ್ಲಿ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಸೊ 9 ತಿಂಗಳ ಮಗುವನ್ನು ಕೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಸಿಂಧೂರಾಣಿ ಈಗ ಅದರಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಇದೆ. ಸೊ ಅವರು ಆರೋಪಿನೇ ಆಗ್ತಾರಲ್ವ. ಈಗ ಕಿವಿ ಚುಚ್ಚುವ ವಿಷಯದಲ್ಲಿ ಗಂಡ ತಂದೆಯ ಜೊತೆಗೆ ಗಲಾಟೆ ಆಗಿದೆ. ಆತ್ಮಹತ್ಯೆಗೂ ಮೊದಲು ಮಗಳನ್ನು ಕೊಂದು ಬಳಿಕ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಅವಳೆಂತಹ ತಾಯಿ ಅಂತ, 9 ತಿಂಗಳ ಮಗುವನ್ನು ಸಾಯಿಸುವಂಥವ್ರು. ಸೊ ಮಗಳ ಕತ್ತು ಹಿಸುಕಿ ಸಿಂಧೂರಾಣಿ ಕೊಂದಿದ್ರು, ಹೇಗಾದರೂ ಮನಸ್ಸು ಬಂತು ಅಂತ. ನಾಮಕರಣದ ಬಗ್ಗೆ ಗಲಾಟೆ ಆಗಿತ್ತು ಅಂತ. ಸೊ ಕಿವಿ ಚುಚ್ಚುವ ವಿಚಾರದಲ್ಲೂ ಕೂಡ ಗಂಡ ಮತ್ತು ತಂದೆಯ ಜೊತೆಗೆ ಗಲಾಟೆ ಆಗಿತ್ತು ಅಂತ. ಆತ್ಮಹತ್ಯೆಗೂ ಮೊದಲು ಮಗಳನ್ನು ಕೊಂದು ಬಳಿಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸೊ ಆ ಮಟ್ಟದಲ್ಲಿ ಅವರಿಗೆ ಫ್ರಸ್ಟ್ರೇಷನ್ ಆಗಿರಬೇಕು, ಕೋಪ ಬಂದಿರಬೇಕು. ಇಲ್ಲ ನಾಮಕರಣದ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಗಲಾಟೆ ಆಗಿರಬೇಕು, ಅಥವಾ ನಾಮಕರಣ ಅನೇಕ ರೀತಿಯಾಗಿ ತಲೆಹೇವಾರಿ ಆಗಬಹುದು. ಈ ಪ್ರಕರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಬಟ್ ಅದಕ್ಕೆ ಯಾವುದಕ್ಕೂ ಕೂಡ ಉತ್ತರ ಕೊಡೋಕ್ಕೆ ಅವ್ರು ಯಾರೂ ಇಲ್ಲವಲ್ಲ ಈಗ.